ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲ್ಯೂಮ್ ಸಿಕ್ಸ್ ನೂತನ ಸೃಷ್ಟಿಯ ಅಧ್ಯಾಯ ಆರು ಪುಟ ನೂರ ಐವತ್ತಾರು ಸಭೆಯಲ್ಲಿರಬೇಕಾದ ಶಿಸ್ತು ಮತ್ತಾಯ ಹದಿನೆಂಟು ಹದಿನೈದರಿಂದ ಹದಿನೆಂಟು ಡಿಸಿಪ್ಲಿನ್ ಇಂದ ಎಕ್ಲೇಶಿಯ ಸಭೆಯ ಶಿಸ್ತಿನ ಆಡಳಿತ ಕೇವಲ ಹಿರಿಯರುಗಳಿಗೆ ಮಾತ್ರವೇ ಸೇರಿದ್ದಲ್ಲ ಅದು ಸಮಗ್ರ ಸಭೆಗೆ ಸೇರಿದ್ದು ಯಾವನಾದರೂ ತಪ್ಪು ಮಾಡಿದ್ದಾನೆ ಇಲ್ಲವೇ ಪಾಪ ಮಾಡಿದ್ದಾನೆ ಎಂದು ಕಂಡು ಬಂದಲ್ಲಿ ಆತನು ಮಾಡಿದ ಈ ತಪ್ಪನ್ನು ಆತನಿಂದ ಹಾನಿ ಹೊಂದಿದವನೇ ಆತನು ಅದನ್ನು ಆತನಿಗೆ ತಿಳಿಸಬೇಕು ಅಥವಾ ಆ ತಪ್ಪನ್ನು ಮೊದಲು ಕಂಡು ಹಿಡಿದವರು ಇದನ್ನು ಮಾಡಬಹುದು ತಪ್ಪು ಮಾಡಿದವನು ತನ್ನನ್ನು ಸರಿಪಡಿಸಿಕೊಳ್ಳದೆ ಹೋದಲ್ಲಿ ಆತನು ಅದೇ ತಪ್ಪಿನಲ್ಲಿ ಅಥವಾ ಪಾಪದಲ್ಲಿ ಮುಂದುವರೆದಲ್ಲಿ ಆಗ ಆತನೊಡನೆ ಯಾವುದೇ ಮತ್ಸರವಿಲ್ಲದ ಎರಡು ಅಥವಾ ಮೂರು ಮಂದಿ ಸಹೋದರರನ್ನು ನಡೆದ ಸಂಗತಿಗಳನ್ನು ವಿಚಾರಿಸಿ ವಾಜ್ಯ ಮಾಡುವವರಿಗೆ ತಕ್ಕ ಬುದ್ಧಿವಾದ ಹೇಳುವಂತೆ ಮಾಡಬೇಕು ಹಿರಿಯರು ನಡೆದ ಸಂಗತಿಗಳನ್ನು ವಿಚಾರಿಸಿ ವಾಜ್ಯ ಮಾಡುವವರಿಗೆ ತಕ್ಕ ಬುದ್ಧಿವಾದ ಹೇಳುವಂತೆ ಮಾಡಬೇಕು ಹಿರಿಯರು ಮಾಡಬಹುದು ಇಲ್ಲವೇ ಮಾಡದಿರಬಹುದು ಆದರೆ ಅವರ ತೀರ್ಮಾನವು ಪಕ್ವವಾಗಿರಬೇಕು ಮತ್ತು ಪ್ರಭಾವವು ಹೆಚ್ಚು ಪ್ರಬಲವುಳ್ಳದಾಗಿರಬೇಕೆ ಹೊರತು ಅವರ ಹಿರಿತನವು ಯಾವುದೇ ಬಲಾತ್ಕಾರವನ್ನಾಗಲಿ ಅಧಿಕಾರವನ್ನಾಗಲಿ ಪ್ರಯೋಗಿಸಬಾರದು ಸಮಿತಿಯವರು ಯಾವುದೇ ಒಂದು ಪಕ್ಷದ ಪರವಾಗಿ ವಿರೋಧವಾಗಿ ತೀರ್ಮಾನಿಸಿದರೆ ಮತ್ತೊಬ್ಬರು ಅದನ್ನು ಒಪ್ಪಿಕ ಒಪ್ಪಿಕೊಳ್ಳಬೇಕು ಮತ್ತು ಪ್ರಕರಣವು ತಡವಿಲ್ಲದೆ ಬೇಕಾದ ಸಾಧ್ಯವಾದ ತಿದ್ದುಪಡಿ ಮತ್ತು ನಷ್ಟ ಪರಿಹಾರಗಳೊಡನೆ ಸಂಪೂರ್ಣವಾಗಿ ಅಂತ್ಯಗೊಳ್ಳಬೇಕು ಎರಡು ಪಕ್ಷಗಳಲ್ಲಿ ಯಾರಾದರೂ ಹಠ ಹಿಡಿದು ಇನ್ನೂ ತಪ್ಪು ಮಾರ್ಗದಲ್ಲಿ ನಡೆಯುವುದಾದರೆ ಮೂಲದಲ್ಲಿ ಆರೋಪ ಮಾಡಿದವನು ಮತ್ತು ಸಮ್ಮತಿಗೆ ಕರೆಯಲ್ಪಟ್ಟನು ಅಥವಾ ಇಬ್ಬರು ಕೂಡಿಕೊಂಡು ನಂತರದಲ್ಲಿ ಕೂಡಲೇ ಅಲ್ಲ ಪ್ರಕರಣವನ್ನು ಸಭೆಯ ಮುಂದೆ ತರಬಹುದು ಈ ರೀತಿಯಲ್ಲಿ ಹಿರಿಯರುಗಳು ಯಾವ ರೀತಿಯಲ್ಲೂ ಸದಸ್ಯರ ತೀರ್ಪುಗಾರರಲ್ಲ ಆಲಿಸುವಿಕೆ ಮತ್ತು ಅಂತಿಮ ತೀರ್ಮಾನವು ಸ್ಥಳೀಯ ಸಭೆಗೆ ಸೇರಿದ್ದು ಎಂದು ಸ್ಪಷ್ಟವಾಗುತ್ತದೆ ಹೇಳಿದ ಎರಡು ಪೂರ್ವಭಾವಿ ಹೆಜ್ಜೆಗಳನ್ನು ತೆಗೆದುಕೊಂಡು ಸತ್ಯ ಸಂಗತಿಗಳು ಹಿರಿಯರಿಗೆ ದೃಢಪಟ್ಟ ಮೇಲೆ ಸಭೆಯ ಪ್ರತಿಷ್ಠಿಸಲ್ಪಟ್ಟ ಸರ್ವ ಸದಸ್ಯರ ಕೂಟದಲ್ಲಿ ನ್ಯಾಯಸಭೆಯಾಗಿ ಕೂಡಿಸುವುದು ಅವರ ಕರ್ತವ್ಯ ಅವರು ಈ ಪ್ರಕರಣದ ಎಲ್ಲಾ ವಿವರಗಳನ್ನು ಸಭಾಶಿರಸ್ಸಿನ ನಾಮದಲ್ಲಿ ಮತ್ತು ಆತನ ಗೌರವಾರ್ಥವಾಗಿ ತಮ್ಮ ತೀರ್ಮಾನವನ್ನು ನೀಡುವ ಸಲುವಾಗಿ ವಿಚಾರಿಸುತ್ತಾರೆ ಎಲ್ಲಾ ವಿಷಯಗಳಿಗೆ ಸ್ಪಷ್ಟವಾಗಿರಬೇಕು ಮತ್ತು ತಪ್ಪಿಸತಸ್ಥರನ್ನು ಉದಾರವಾದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಮತ್ತು ತೀರ್ಮಾನವು ಅವಿರೋಧ ಅಥವಾ ಅದಕ್ಕೆ ಸಮೀಪವಾಗಿರಬೇಕು ಈ ರೀತಿಯಲ್ಲಿ ಸಭೆಯ ಐಕ್ಯತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ಸಭೆಯ ತೀರ್ಮಾನ ಹೊರಬೀಳುವವರಿಗೆ ಪಶ್ಚಾತ್ತಾಪಕ್ಕೆ ಅವಕಾಶವಿರಬೇಕು ತಪ್ಪಿತಸ್ಥರನ್ನು ಮರಳಿ ಪಡೆಯುವ ಸಲುವಾಗಿ ಪಶ್ಚಾತ್ತಾಪ ಮತ್ತು ಸುಧಾರಣೆಗಳು ಈ ಸಭಾ ಕಾರ್ಯದ ಪ್ರತಿಯೊಂದು ಹೆಜ್ಜೆಯ ಉದ್ದೇಶವಾಗಿಯೇ ಹೊರತು ಆತನಿಗೆ ಶಿಕ್ಷೆ ವಿಧಿಸುವುದಲ್ಲವೇ ಅಲ್ಲ ಶಿಕ್ಷಿಸುವುದು ದೇವರ ಕೆಲಸ ನಮ್ಮದಲ್ಲ ನೀವೇ ಮುಯಿಗೆ ಮೈ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ರೋಮಾಪುರ ಹನ್ನೆರಡು ಹತ್ತೊಂಬತ್ತು ಸಭಾ ಕಾರ್ಯದ ಯಾವ ಸಮಯದಲ್ಲಿ ಆದರೂ ತಪ್ಪು ಮಾಡಿದವನು ಅದಕ್ಕಾಗಿ ಪಶ್ಚಾತಾಪ ಪಟ್ಟದಲ್ಲಿ ದೇವರಾತ್ಮನನ್ನು ಹೊಂದಿದವರೆಲ್ಲರಿಗೂ ಇದು ಸ್ತೋತ್ರವನ್ನು ಅರ್ಪಿಸಲು ಮತ್ತು ಆನಂದ ಪಡಲು ಕಾರಣವಾಗಬೇಕು ಉಳಿದವರು ಆತನ ದೇಹದ ಸದಸ್ಯರಲ್ಲ ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರಾಧೀನರಲ್ಲ ದೇವರಾತ್ಮನಿಗೆ ಅಧೀನರಾಗಿದ್ದೀರಿ ಅವನಿಗಾದರೂ ಕ್ರಿಸ್ತನ ಆತ್ಮನು ಅವನು ಕ್ರಿಸ್ತನವನಲ್ಲ ರೋಮಾಪುರ ಎಂಟು ಒಂಬತ್ತು ನಿಜವಾಗಿ ತಪ್ಪಿತಸ್ಥನು ಸಮಗ್ರ ಸಭೆಯ ತೀರ್ಮಾನವನ್ನು ಒಪ್ಪಿದ್ದಲ್ಲಿ ಅಥವಾ ಅದಕ್ಕೆ ಅವಿಧೇಯನಾದಲ್ಲಿ ಆತನಿಗೆ ಯಾವ ಶಿಕ್ಷೆ ನೀಡಬಾರದು ಅದಕ್ಕೆ ಪ್ರಯತ್ನಿಸಲೂಬಾರದು ಹಾಗಾದರೆ ಮುಂದೇನು ಸಭೆಯು ಆತನಿಗೆ ತನ್ನ ಸಾಂಗತ್ಯವನ್ನು ಮತ್ತು ಅದರ ಎಲ್ಲ ಕುರುಹುಗಳನ್ನು ತಮ್ಮ ಸಹ ಸಹೋದರತ್ವದ ಪ್ರಕಟಣೆಗಳನ್ನು ವಾಪಸ್ಸು ಪಡೆಯಬೇಕು ನಂತರದಲ್ಲಿ ಆತನನ್ನು ಅನ್ಯನೆಂದು ಗುರುತಿಸಲಾಗುವುದು ಗುರುತಿಸಲಾಗುವುದು ಅವನು ಸಭೆಯ ಮಾತನ್ನು ಕೇಳದೇ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ ಮತ್ತಾಯ ಹದಿನೆಂಟು ಹದಿನೇಳು ಈ ಸಭಾ ಕಾರ್ಯದ ಯಾವ ಸಮಯದಲ್ಲಿ ತಪ್ಪಿತಸ್ಥನ ತಪ್ಪು ಅಥವಾ ವಿಫಲತೆಗಳನ್ನು ಮತ್ತು ಆತನ ಮತ್ತು ಸಭೆಯ ಹಾಗೂ ಸಭೆ ಶಿರಸ್ಸಾಗಿರುವ ಕರ್ತನೆಯನ್ನು ಕಳಂಕಕ್ಕೆ ಗುರಿಪಡಿಸುವುದರ ಮೂಲಕ ಸಾರ್ವಜನಿಕ ಸ್ವತ್ತನ್ನು ಮಾಡಿಕೊಳ್ಳಬಾರದು ಆತನನ್ನು ಬೇರ್ಪಡಿಸಿದ ನಂತರ ಆತನ ಬಗ್ಗೆ ಕಟುವಾಗಿ ಮಾತನಾಡಬಾರದು ನಾವು ಅನ್ಯರನ್ನು ಬಯ್ಯುವಂತಿಲ್ಲ ದೂಷಣೆ ಮಾಡುವಂತಿಲ್ಲ ಯಾರನ್ನು ದೂಷಿಸದೆ ಕುತರ್ಕ ಮಾಡಿದೆ ತೀತ ಮೂರು ಎರಡು ಸಮಯವಿರಲಾಗಿ ಎಲ್ಲರನ್ನೂ ಒಳ್ಳೆಯ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಗಲಾತಿ ಆರವತ್ತು ಎರಡು ಅಗತ್ಯತೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಎಲ್ಲಾ ಮನುಷ್ಯರಿಗೂ ಪ್ರತಿಯೊಂದು ನಿಜವಾದ ಗುಣಧರ್ಮವಾಗಿದೆ ಯಾವುದೇ ತಪ್ಪಾದ ಹೇಳಿಕೆಗಳಿಗೆ ಸಭೆಯಲ್ಲಿ ತನ್ನ ಸಹಚರನಾದ ಸಹೋದರನಿಗೆ ಹಾನಿಯನ್ನುಂಟು ಮಾಡಬಾರದೆಂದು ಪ್ರೀತಿಯು ನಮ್ಮನ್ನು ಎಷ್ಟು ಒತ್ತಾಯಪಡಿಸುತ್ತದೆ ಇದಕ್ಕೂ ಹೆಚ್ಚಾಗಿ ಆತನ ಬಲಹೀನತೆಗಳನ್ನು ದೊಡ್ಡ ತಪ್ಪುಗಳನ್ನು ಮತ್ತು ಪಾಪಗಳನ್ನು ಅದನ್ನು ಹೇಳುವ ಸಮಯದಲ್ಲಿ ನಿರಪೇಕ್ಷವಾಗಿ ಉಂಟಾಗುವವರಿಗೆ ಅನುಕಂಪದ ಪ್ರಪಂಚದಿಂದ ಮಾತ್ರವಲ್ಲದೆ ನಂಬಿಗಸ್ತ ಮನವಾರ್ತಿಯವರಿಂದಲೂ ಸಭೆಯಿಂದಲೂ ಜಾಗರೂಕತೆಯಿಂದ ಮುಚ್ಚಿ ಹಾಕಬೇಕಾಗುತ್ತದೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರೀತಿ ಸ್ಫೂರ್ತಿಯು ತಪ್ಪಿತಸ್ಥನು ಅದನ್ನು ಯಾವುದೇ ತಪ್ಪು ಗ್ರಹಿಕೆಯ ದಿಸೆಯಿಂದ ಮಾಡುತ್ತಿದ್ದಾನೆಂಬ ನಿರೀಕ್ಷೆಯನ್ನು ಹುಟ್ಟಿಸುತ್ತದೆ ಮತ್ತು ಆತನಿಗೆ ವಿವೇಕ ಹಾಗೂ ಕೃಪೆಯು ಉಂಟಾಗಿ ಆತನ ಆತ್ಮ ಆತ್ಮವು ಮರಣಕ್ಕೆ ಗುರಿಯಾಗದಂತೆ ಪ್ರಾರ್ಥಿಸುತ್ತದೆ ಒಬ್ಬ ಪಾಪಿಯು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹುಪಾಕುಪಗಳನ್ನು ಮುಚ್ಚಿದವನೆಂದು ತಿಳಿದುಕೊಳ್ಳೋರಿ ಯಾಕೊಬ್ಬ ಐದು ಇಪ್ಪತ್ತು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ